ತಪ್ಸತ್. ಪುಸ್ತಕಗಳ ಹಂಚಿಕೊಳ್ಳುವ ಚಿಂತನಾ ಸರಣಿಯಲ್ಲಿ ನಾವು ಇವತ್ತು ಪರಿಚಯಿಸಲಿರುವುದು ದ ವಿಸ್ಡಮ್ ಆಫ್ ಬರ್ಟ್ರಂಡ್ ರಸಲ್ ಅಂತ, ಭೋಪಾಲದ ಸಂಸ್ಥೆಯೊಂದರಿಂದ ಪ್ರಕಾಶಿತವಾಗಿದೆ ಈ ಪುಸ್ತಕ, ಮಂಜುಲ್ ಪಬ್ಲಿಕೇಶನ್ ಅಂತ. ಬರ್ಟ್ರಂಡ್ ರಸಲ್ ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಫಿಲಾಸಫಿ ಆಫ್ ಅವರ್ ಎರಾ. ಅವನನ್ನು ಭಾರತೀಯ ಸಂಸ್ಕೃತಿಯ ವಿದ್ವತ್ತೆಯ ದೃಷ್ಟಿಯಿಂದ ನಾನು ನೋಡ್ತಾ ಇದ್ದೇನೆ. ಕಾಲೇಜಿನಲ್ಲಿ ಬರ್ಟ್ರಂಡ್ ರಸಲ್ನನ್ನು ಪಠ್ಯವಾಗಿ ಓದುವವರಿಗಿಂತ ಡಿಫ್ರೆಂಟ್ ಆದ ಚಿಂತನೆ ಒಬ್ಬ ಸಂಸ್ಕೃತ ವಿದ್ವಾಂಸನಿಂದ ಬರಬಹುದಲ್ವೇ? ಅದರಿಂದಾಗಿ ಈ ಪುಸ್ತಕವನ್ನು ನಿಮ್ಮ ಎದುರು ಓದಿದ್ದರ ಅನುಭವವನ್ನು ಹಂಚಿಕೊಳ್ಳೋದು ಅನ್ನೋದು ನನಗೆ ಇಷ್ಟ ಆಗುತ್ತೆ. ಈ ಕಾರಣಕ್ಕೆ ಇದರಲ್ಲಿ ಬರ್ಟ್ರಂಡ್ ರಸಲ್ ತನ್ನ ಬೇರೆ ಬೇರೆ ಪುಸ್ತಕಗಳಲ್ಲಿ ಬೇರೆ ಬೇರೆ ಚಿಂತಕರ ಚಾವಡಿಗಳಲ್ಲಿ ಏನು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅದರ ಸಂಗ್ರಹ ರೂಪವಾಗಿದೆ ಇದು. ಬರ್ಟ್ರಂಡ್ ರಸಲ್ನ ಲಾರ್ಜ್ ಸ್ಕೇಲ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅಭ್ಯಾಸ ಮಾಡುವವರಿಗೆ ಇದು ಪ್ರವೇಶಿಕೆ ಆಗುತ್ತೆ. ಬರ್ಟ್ರಂಡ್ ರಸಲ್ ನಮಗೆ ಯಾಕೆ ಮುಖ್ಯ ಆಗ್ತಾನೆ ಅಂತಂದರೆ ಅವನ ಚಿಂತನೆಗಳು ಭಾರತದ ಕೆಲವೊಂದು ಚಿಂತನೆಗಳಿಗೆ ತದ್ವಿರುದ್ಧ, ಕೆಲವೊಂದಕ್ಕೆ ಹತ್ತಿರ. ಇಂದಿರಾಗಾಂಧಿ ಮೊದಲಾದವರು ಕೂಡ ಬರ್ಟ್ರಂಡ್ ರಸಲ್ನ ಭೇಟಿ ಮಾಡಿದ್ದಾರೆ. ಟಿಬೆಟ್ ಮೊದಲಾದ ಧಾರ್ಮಿಕ ನಂಬಿಕೆಗಳೊಂದಿಗೆ, ಧಾರ್ಮಿಕ ದೇಶಗಳೊಂದಿಗೆ ಬರ್ಟ್ರಂಡ್ ರಸಲ್ನ ಚಿಂತನ ಧಾರೆ ವಿನಿಮಯವನ್ನು ಹೊಂದುತ್ತಲೇ ಇತ್ತು. ಭಾರತದೊಂದಿಗೂ ಕೂಡ ಅವನ ವಿನಿಮಯ ಸಾಗ್ತಾ ಇತ್ತು. ಅದರಿಂದಾಗಿ ಬರ್ಟ್ರಂಡ್ ರಸಲ್ ನಮಗೆ ಒಂದು ಹಂತದಲ್ಲಿ ಮುಖ್ಯ ಆಗ್ತಾನೆ. ಇಲ್ಲಿ ಎಯಿಂದ ಶುರು ಆಗಿ ಕೆಲವೊಂದು ಪದಗಳನ್ನು ಆಯ್ದುಕೊಂಡು ಅದರ ಬಗ್ಗೆ ಅವನ ವಿಮರ್ಶೆ ಇಲ್ಲಿ ಇದೆ. ಅದರಲ್ಲಿ ಕೆಲವೊಂದು ಪೂರ್ವಸೂರಿಗಳ ಬಗ್ಗೆ, ಪೂರ್ವಸೂರಿಗಳು ಅಂದರೆ ಹಿಂದಿನ ವಿದ್ವಾಂಸರು, ಅವರ ಬಗ್ಗೆ ಅವನ ದೃಷ್ಟಿಕೋನ ಇದೆ. ನ್ಯೂಟನ್ ಮಾಡಿದ್ದೇನು, ನೆಪೋಲಿಯನ್ ಮಾಡಿದ್ದೇನು, ಈ ತರಹ ಕೊಪರ್ನಿಕಸ್ ಮಾಡಿದ್ದೇನು, ಈ ತರಹ ಇನ್ನು ಕೆಲವೊಂದು ವಿಚಾರಗಳ ಬಗ್ಗೆ, ಬಿಲೀಫ್ ಅಂದ್ರೇನು, ಕಮ್ಯುನಿಸಮ್ ಅಂದ್ರೇನು, ವಯೋಲೆನ್ಸ್ ಅಂತಂದರೆ ಏನು ಇತ್ಯಾದಿಗಳನ್ನು. ಕೆಲವೊಂದು ಕಡೆ ಪೂರ್ವಗ್ರಹ ಇದೆ, ಕೆಲವೊಂದು ಕಡೆ ಬಹಳ ಸ್ಫುಟವಾದ ಚಿಂತನೆಗಳಿದೆ. ನಾವು ಬೇಕಾದದ್ದನ್ನು ತೆಗೆದುಕೊಳ್ಳಬೇಕು, ಬೇಡದ್ದನ್ನು ವಿಮರ್ಶೆ ಮಾಡಿ ಬಿಡಬೇಕು. ಯಾವ ಪುಸ್ತಕವನ್ನು ಬ್ಲೈಂಡ್ ಆಗಿ ಓದಬಾರದು, ಅದರಲ್ಲಿ ಇದು ಒಂದು ಉದಾಹರಣೆಗೆ. ಗಾಂಧೀಜಿಯ ನಾನ್ ವಯೋಲೆನ್ಸ್ ಬಗ್ಗೆ ಬರ್ಟ್ರಂಡ್ ರಸಲ್ ಬರಿಬೇಕಾದ್ರೆ ಇದು ಧಾರ್ಮಿಕವಾದ ವ್ರತ ಅನ್ನೋದಕ್ಕಿಂತ ಇದೊಂದು ಟೆಕ್ನಿಕ್ ಅಂತ ನನಗೆ ಕಾಣುತ್ತೆ ಅಂತ. ಆದರೆ ಪ್ರಾಚೀನ ಭಾರತದ ಧಾರ್ಮಿಕ ಚಿಂತನೆಯಲ್ಲಿ ಅಹಿಂಸಾ ಅನ್ನೋದಿದೆ. ದೇವರಿಗೆ ಭಾವಪುಷ್ಪಗಳಿಂದ ಪೂಜೆ ಮಾಡಬೇಕು. ಅದರಲ್ಲಿ ಮೊದಲನೆಯದ್ದು ಅಹಿಂಸಾ, ಎರಡನೆಯದ್ದು ಸತ್ಯ, ಮೂರನೆಯದ್ದು ಅಸ್ತೇಯ ಅಂದರೆ ಕಳ್ಳತನ ಮಾಡದೇ ಇರೋದು. ಇವೆಲ್ಲ ಮಾನಸಿಕವಾಗಿ ನಾವು ಅರ್ಪಿಸುವ ಪುಷ್ಪಗಳು ಅಂತ ಪ್ರಾಚೀನ ಭಾರತದ ಫಿಲಾಸಫಿಯಲ್ಲಿ. ಗಾಂಧೀಜಿ ಅದನ್ನು ಸ್ವಾತಂತ್ರ್ಯ ಹೋರಾಟದ ಮುನ್ನೆಲೆಗೂ ತಂದರು. ಹಾಗೆ ಅವರಿಗೆ ತರಲಿಕ್ಕೆ ಇದ್ದದ್ದು ಜೈನ ಮತದ ಪ್ರಭಾವವೂ ಕೂಡ ಕಾರಣ ಆಗಿತ್ತು. ಆದರೆ ಬರ್ಟ್ರಂಡ್ ರಸಲ್ ಅದನ್ನು ಒಂದು ಟೆಕ್ನಿಕ್ ಅಂತ ನೋಡುವಾಗ ಒಮ್ಮೆ ಬೇಸರ ಆಗತ್ತೆ. ಗಾಂಧೀಜಿ ಯಾವುದನ್ನು ಎರಡೂ ರೀತಿಯ ಬೆಳವಣಿಗೆಗೆ, ಹೊರಗಡೆಯ ಮತ್ತು ಒಳಗಡೆಯ ಬೆಳವಣಿಗೆಗೆ, ರಾಜ್ಯದ ಆಡಳಿತಕ್ಕೆ ಮತ್ತು ಮಾನಸಿಕ ಬೆಳವಣಿಗೆಗೆ ಸಾಧನ ಅಂತ ಪರಿಗಣಿಸಿದ್ರು, ಅದನ್ನು ಅವನು ಟೆಕ್ನಿಕ್ ಅಂತ ಹೇಳ್ತಾನೆ. ಭಾರತೀಯ ಚಿಂತನಾ ಶೈಲಿಯನ್ನು ಸರಿಯಾಗಿ ಗ್ರಹಿಸಲಿಲ್ಲ ಅನ್ನುವ ನೋವು ಕೆಲವೊಂದು ಕಡೆ ಕಾಡುತ್ತೆ. ಕೆಲವೊಂದು ಕಡೆ ಅವನ ಬಿಚ್ಚು ಮಾತುಗಳು ನಮಗೆ ಬಹಳ ಆಶ್ಚರ್ಯ ಉಂಟು ಮಾಡುತ್ತೆ. ಉದಾಹರಣೆಗೆ ಕಮ್ಯುನಿಸಂ ಬಗ್ಗೆ ಇರತಕ್ಕಂಥದ್ದು,
ಅವನು ಹೇಳ್ತಾನೆ ಕಮ್ಯುನಿಸಂ ಆಸ್ ಇಟ್ ಹ್ಯಾಸ್ ಡೆವಲಪ್ಡ್ ಇನ್ ರಷ್ಯಾ ಇಟ್ ಈಸ್ ಎ ಪೊಲಿಟಿಕಲ್ ರಿಲಿಜನ್ ಅನಲಾಗಸ್ ಟು ಇಸ್ಲಾಂ ಅಂತ. ಇಸ್ಲಾಂ ಧಾರ್ಮಿಕ ಆದರೆ ಅದನ್ನು ಪೊಲಿಟಿಸೈಸ್ ಮಾಡಿದ್ರೆ ಅದು ಕಮ್ಯುನಿಸಂ ಆಗತ್ತೆ ಅಂತ. ಅನಲಾಗಸ್ ಅಂದರೆ ಸದೃಶ. ಕಮ್ಯುನಿಸಂ ಅನ್ನುವುದು ಇಸ್ಲಾಂಗೆ ಸದೃಶವಾಗಿ ನಿಲ್ಲತ್ತೆ ಪೊಲಿಟಿಕಲಿ ಅಂತ ಅನ್ನೋದು ಅವನ ಅಬ್ಸರ್ವೇಷನ್. ಆ ತರಹದ ಬಿಚ್ಚು ಮಾತುಗಳು ಮೆಚ್ಚುಗೆ ಮೂಡಿಸುತ್ತೆ ಕೆಲವೊಂದು ಕಡೆ. ಉದಾಹರಣೆಗೆ ಬಿಲೀಫ್ ಅಂತನ್ಬೇಕಾದ್ರೆ, ಬಿಲೀಫ್ ಅಂತಂದ್ರೆ ನಾವೆಲ್ಲ ಏನಂತ ಹೇಳ್ತೇವೆ, ನಂಬಿಕೆ ಅಂತ. ಆದರೆ ಬಿಲೀಫ್ ಅಂತಂದ್ರೆ ಅದು ಮೂಢ ವಿಶ್ವಾಸವೇ, ವಿಶ್ವಾಸ ಅಲ್ಲ ಅಂತ ಹೇಳಿ ಉಗ್ರವಾಗಿ ಪ್ರತಿಪಾದನೆ ಮಾಡ್ತಾನೆ. ಫಿಲಾಸಫಿ ಅಂತ ನಾವು ಹೇಳ್ತೇವೆ, ನಾವು ಶಂಕರಾಸ್ ಫಿಲಾಸಫಿ, ರಾಮಾನುಜಾಚಾರ್ಯಾಸ್ ಫಿಲಾಸಫಿ ಅಂತ ಹೇಳ್ತೇವೆ. ಆದರೆ ಅದನ್ನು ಅವನು ಒಪ್ಪಲ್ಲ. ಬೇಕಾದರೆ ಡಾಗ್ಮಾ ಆಫ್ ಆಚಾರ್ಯ ಶಂಕರ ಅಂತ ಹೇಳಿ, ಡಾಗ್ಮಾ ಆಫ್ ರಾಮಾನುಜ ಅಂತ ಹೇಳಿ, ಡಾಗ್ಮಾ ಆಫ್ ಮಧ್ವಾಚಾರ್ಯ ಅಂತ ಹೇಳಿ, ಫಿಲಾಸಫಿ ಅಂತ ಹೇಳಬೇಡಿ ಅಂತ. ಅದಕ್ಕೆ ಗ್ರೀಕಿನ ಪದದ ಶಾಸ್ತ್ರದ ಹಿನ್ನೆಲೆಯನ್ನು ಕೊಡ್ತಾನೆ. ಆವಾಗ ನಾವು ಯಾಕೆ ತಪ್ಪಾಗಿ ಪದಗಳನ್ನು ಬಳಸ್ತಾ ಇದ್ದೇವೆ ಅಂತ ಅನಿಸುತ್ತೆ. ಕೆಲವೊಂದು ಕಡೆ ಕೊಪರ್ನಿಕಸ್ ಅನ್ನುವ ವ್ಯಕ್ತಿ ಚಿತ್ರಣವನ್ನು ಕೊಡಬೇಕಾದ್ರೆ ಅವನು ಹೇಳ್ತಾನೆ, ಕೊಪರ್ನಿಕಸ್ ಕ್ರಿಶ್ಚಿಯನ್ ಪಾದ್ರಿ, ಬೈಬಲ್ನ ಅನಿವಾರ್ಯವಾಗಿ ಸಮರ್ಥಿಸಬೇಕಿತ್ತು, ಆದರೆ ಒಳಗಡೆಯಿಂದ ಅದನ್ನು ವಿರೋಧಿಸಿದ್ದು. ಯಾಕೆಂದರೆ ಈ ಭೂಮಿಗೆ ಅಂತಹ ಮಹತ್ವದ ಸ್ಥಾನ ಇಲ್ಲ ಅನ್ನೋದು ಕೊಪರ್ನಿಕಸ್ನ ಸಂಶೋಧನೆ. ಈ ಭೂಮಿಗೇನೆ ಮಹತ್ವದ ಸ್ಥಾನ ಅಂತನ್ನೋದು ಬೈಬಲ್ನ ನಂಬಿಕೆ. ಜೀವನ ಇಡೀ ಬೈಬಲ್ನ ಹೇಳ್ತಾ ಒಳಗಡೆ ಅದನ್ನು ವಿರೋಧಿಸ್ತಾ ಗುಪ್ತಗಾಮಿನಿಯಾಗಿಯೇ ಉಳಿದದ್ದು ಕೊಪರ್ನಿಕಸ್ನ ವಿಚಾರಧಾರೆ. ಅವನು ಸತ್ತು ಎಷ್ಟೋ ವರ್ಷಗಳಾದ ಮೇಲೆ ಕೊಪರ್ನಿಕಸ್ನ ಸಂಶೋಧನೆ ಹೊರಗಡೆ ಬಂತು ಅನ್ನೋದು ಅಚ್ಚರಿ. ಈ ತರಹದ ಪೂರ್ವಸೂರಿಗಳನ್ನು ಕೆಲವೊಮ್ಮೆ ಪದಗಳನ್ನು ಬಹಳ ಚೆನ್ನಾಗಿ ಪರಿಚಯಿಸಿಕೊಡ್ತಾನೆ. ಇದನ್ನು ನಿರ್ಮತ್ಸರ ಭಾವದಿಂದ ಓದಿದರೆ ವಿದೇಶಿಯರ ಗ್ರಹಿಕೆ ಏನಿತ್ತು, ಈಗ ಏನಾಗಿದೆ ಇತ್ಯಾದಿಗಳು ನಾವು ನಮ್ಮ ಗ್ರಹಿಕೆಗೆ ಬರುತ್ತೆ. ಅದರಿಂದ ಭಾರತದ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಬಹುದು. ತಟಸ್ಥವಾಗಿ ಮಾತ್ರ ಓದಬೇಕು. ನಾವು ಬರ್ಟನ್ ರಸಲ್ನೇ ಅಂತಿಮ ಅಂತ ಅಂದುಕೊಂಡು ಓದಬಾರದು. ಹಾಗೆ ತಟಸ್ಥವಾಗಿ ಓದಿದರೆ ಇದು ಬಹಳ ಒಳ್ಳೆಯ ಪುಸ್ತಕ ಆಗತ್ತೆ. ಬರ್ಟನ್ ರಸಲ್ನ ಎಲ್ಲ ಪುಸ್ತಕಗಳನ್ನು ಓದುವ ಮುನ್ನ ಸಂಕ್ಷಿಪ್ತವಾಗಿ ಅವನನ್ನು ಓದಿ ತಿಳಿದುಕೊಳ್ಳಬಹುದು. ಸಾರವನ್ನು ತಿಳಿದುಕೊಂಡು ಭಾರತೀಯ ತತ್ವಶಾಸ್ತ್ರದ ಕಡೆಗೆ ನುಗ್ಗಬಹುದು ಅನ್ನೋದು ಒಬ್ಬ ಸಂಸ್ಕೃತ ವಿದ್ವತ್ತೆಯ ಒಳಗಡೆ ಜಗತ್ತನ್ನು ತಿಳಿಯ ಬಯಸುವ ನನ್ನ ಆಶಯ. ಹೀಗೆ ಸ್ನೇಹಿತರಾದ ನಿಮ್ಮೆಲ್ಲರೊಂದಿಗೆ ಈ ಪುಸ್ತಕವನ್ನು ಹಂಚಿಕೊಂಡಿದ್ದೇನೆ. ಓದಬೇಕು ಅಂತನ್ನಿಸಿದವರು ಓದಿ, ಇಲ್ಲ ಅಂತ ಹೇಳಿದರೆ ಈ ತರಹ ಒಂದು ಪುಸ್ತಕ ಇದೆ ಅನ್ನೋದನ್ನು ತಿಳಿದುಕೊಳ್ಳಿ ಅಂತ ನಿಮ್ಮ ಮುಂದೆ ಇಡ್ತಾ ಈ ಪುಸ್ತಕದ ಚಿಂತನೆಯ ಸಂಕ್ಷೇಪವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.